ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಶೋಭಾಯಾತ್ರೆ ಪ್ರಾರಂಭ ಆಯಿತು. ಆ ಶೋಭಾಯಾತ್ರೆಯಲ್ಲಿ ಹಿಂದೂಗಳಿಗೆ ಹೆದರಿಸುವುದಕ್ಕಾಗಿ ಮುಸಲ್ಮಾನರ ಕಗ್ಗಗಳನ್ನ ಇಟ್ಕೊಂಡು ಬಂದು ಪೊಲೀಸರಿಗೆ ಬೆದರಿಕೆ ಹಾಕಿದ್ದಲ್ಲೇ ಎಲ್ಲೆಲ್ಲಿ ಹಿಂದೂಗಳ ಮನೆ ಇದ್ದಾರೆ ಅವರ ಮನೆಗಳಿಗೆ ಕಲ್ಲನ್ನ ತೂರಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂ ಮಹಿಳೆಗೆ ಎಚ್ಚರಿಕೆ ಕೊಡ್ತಾರೆ, ನೀವು ಸುಮ್ಮನೆ ಇದ್ರೆ ಸರಿ, ಇಲ್ಲಿ ಹೋದ್ರೆ ನಿನ್ನ ರೇಪ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಂತಹ ದುಷ್ಟ ಸಾಬ್ರಿಗೆ ಹೇಳಿಕೆ ಬಯಸ್ತಾ ಇದ್ದೀವಿ, ನಿಮ್ಮ ಹತ್ರ ಮಂಡು ತಲುವಾರ ಇರಬಹುದು, ಆ ಮಂಡು ತಲುವಾರದಿಂದ ನಮ್ಮನ್ನು ಹೆದರ್ಸಕ್ ಬಂದ್ರೆ ನಮ್ಮನ್ನ ಛತ್ರಪತಿ ಶಿವಾಜಿ ಮಹಾರಾಜರ ಖಡ್ಗ ಇದೆ. ಏ ಕುಮಾರ ಒಂದು ದೇಹ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಇನ್ನೊಂದು ಬಾಂಗ್ಲಾದೇಶಕ್ಕೆ ಹೋಗ್ಬೇಕು. ಹಿಂದೂಗಳನ್ನ ಕೆಣಕಬೇಡಿ, ಹಿಂದೂಗಳನ್ನ ಕೆಣಕಿದರೆ ಎರಡನೇ ಗೋತ್ರ ಆಗುತ್ತೆ ಕರ್ನಾಟಕ ಅನ್ನುವಂತೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಮ್ಮ ಶೋಭಾಯಾತ್ರೆಗೆ ನಾವೇನು ಕಲ್ಲು ಹೊಡೆದಿದ್ದೀವ? ನಿಮ್ಮ ಶೋಭಾಯಾತ್ರೆಗೆ ಏನೊಂದು ಅಪಮಾನ ಮಾಡಿದ್ವ? ಹೀಗಿದ್ರೂ ಕೂಡ ನಮ್ಮ ಹಿಂದೂ ಹೆಣ್ಮಕ್ಳ ಮೇಲೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂದ್ರೆ ಇಲ್ಲಿ ಅಂದರೆ ಸತ್ತ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ ಸ್ವಾಮಿ. ನಮ್ಮಲ್ಲಿ ಒಬ್ಬ ಸಚಿವ